Hi, hello, good morning, everyone. Namaskara, welcome back to my channel and also welcome to the day 4 of 5 day challenge. And it is Saturday, so basic room cleaning ella mugitu and bega bega fresh up kuda agidayitu. So fata fata da tada marde namma day na start madana. ಇವತ್ತು ತಿಂಡಿ ತಿಂತ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನ್ಯೂಸ್ ಪೇಪರಲ್ಲಿ ತುಂಬ ನ್ಯೂಸ್ಗಳೇನೂ ಇರಲಿಲ್ಲ, ಹಾರ್ಡ್ಲಿ 1 or 2 ನ್ಯೂಸ್ ಇತ್ತಷ್ಟೇ. ಸೊ ಆಲ್ಮೋಸ್ಟ್ 15-20 ಮಿನಿಟ್ಸಲ್ಲೇ ಇವತ್ತಿನ ನ್ಯೂಸ್ ಪೇಪರ್ನ ಓದಿ ಮುಗಿಸ್ದೆ. ನ್ಯೂಸ್ ಪೇಪರ್ ಸೆಷನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ಆಪ್ಷನಲ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ರಿಲಿಜನ್ ಬಗ್ಗೆ ಇತ್ತು. ಯಪ್ಪ, ರಿಲಿಜನ್ಗೂ ಇಷ್ಟೊಂದೆಲ್ಲ ಏನು ಥಿಯರೀಸ್ಗಳಿದೆಯಾ, ರಿಲಿಜನ್ ಹೆಂಗೆ ಬಂತು ಅಂತೆಲ್ಲ. ಯಪ್ಪ, ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು. ಈಸಿನೇ ಇತ್ತು, ಬಟ್ ಸ್ಟಿಲ್ ತುಂಬಾ ಆಲ್ಮೋಸ್ಟ್ ಎಲ್ಲ ಒಂದಕ್ಕೊಂದು ಸಿಮಿಲರ್ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಆಪ್ಷನಲ್ಗಳಲ್ಲಿ ಏನು ಥಿಯರೀಸ್ನ ಕೊಟ್ಟಂತಹ ಏನು ಮಹಾನುಭಾವರುಗಳ ಹೆಸರುಗಳನ್ನು ಕೂಡ ಜ್ಞಾಪಕ ಇಟ್ಕೊಬೇಕು. ಸೊ ಯಾವ್ಯಾವ ಥಿಯರಿನ ಯಾರ್ಯಾರು ಕೊಟ್ಟಿದ್ದು ಅಂತ ಜ್ಞಾಪಕ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಸ್ಟಿಲ್ ಇವತ್ತಿನ ಕ್ಲಾಸ್ ಒಂಥರ ಚೆನ್ನಾಗಿತ್ತು. ತುಂಬಾ ಟೈಮ್ ತೊಗೊಂಡು ರಿವೈಸ್ ಮಾಡಿಕೊಂಡೆ ಕ್ಲಾಸ್ನ ಕೇಳಿದ್ದೀನಿ. ಕ್ಲಾಸ್ ಆದಮೇಲೆ ಲಂಚ್ ಮುಗಿಸಿ ಸ್ವಲ್ಪ ಲಾಂಗ್ ಬ್ರೇಕ್ ತೊಗೊಂಡೆ, ಸ್ವಲ್ಪ ಕೆಲಸಗಳಿತ್ತು. ಆ್ಯಂಡ್ ಈವ್ನಿಂಗ್ ಕಾಫಿ ಕುಡಿತಾ ಬ್ಯೂಟಿಫುಲ್ ಆಗಿರೋ ನೇಚರ್ನ ಎಂಜಾಯ್ ಮಾಡಿಕೊಂಡು ಮೈಂಡ್ನ ರಿಫ್ರೆಶ್ ಮಾಡಿಕೊಂಡೆ. ಅದೇ ಟೈಮ್ಗೆ ನನಗೆ ಅಮೆಝಾನ್ ಪಾರ್ಸೆಲ್ ಕೂಡ ಬಂತು. ನನ್ನ ಲ್ಯಾಪ್ಟಾಪಲ್ಲಿ ವಾಯ್ಸ್ ಅಷ್ಟೊಂದು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ, ಓದೋಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬಿಕಾಸ್ ಕ್ಲಾಸ್ ಮಾಡ್ತಿರೋದು ಏನೂ ಕೇಳಿಸ್ತಿರಲಿಲ್ಲ, ಸೊ ಹಾಗಾಗಿ ಇಯರ್ಫೋನ್ಸ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಅದು ಕೂಡ ಬಂತು. ಇನ್ಮೇಲಿಂದ ಕ್ಲಾಸ್ ಇನ್ನೂ ಬೆಟರ್ ಆಗಿ ಕೇಳಿಸ್ಕೋಬೋದು. ಆ್ಯಂಡ್ ಅದಾದಮೇಲೆ ನನ್ನ NCERT ಸೆಷನ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಗಾಡ್ ಇವತ್ತಿಗೆ ಫಸ್ಟ್ ಪಾರ್ಟ್ ಆಫ್ ದಿ ಥೀಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ 1 ಏನಿದೆ ಆ ಬುಕ್ ಕಂಪ್ಲೀಟಾಗಿ ಮುಗೀತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ 5 day ಚಾಲೆಂಜ್ ನಾನು ತೊಗೊಂಡಿರಲಿಲ್ಲ ಅಂದರೆ ಇಷ್ಟು ಫಾಸ್ಟಾಗಿ ನಾನು ಒಂದು ಬುಕ್ನ ಕಂಪ್ಲೀಟ್ ಮಾಡ್ತಿದ್ದೆ ಅನ್ನೋ ಯಾವುದೇ ಹೋಪ್ಸ್ ನನಗಿರಲಿಲ್ಲ. ಬಟ್ ತುಂಬ ಪ್ರೊಡಕ್ಟಿವ್ ಆಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೋಟ್ಸ್ ಕೂಡ ಮಾಡಿಕೊಂಡು 4 days ಫೋರ್ ಚಾಪ್ಟರ್ಸ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಅಂದರೆ ಆಲ್ಮೋಸ್ಟ್ ಅದು ಆಲ್ಮೋಸ್ಟ್ 110 ಪೇಜಸ್ ಇತ್ತು ಆ ಬುಕ್ಕಲ್ಲಿ. ಕಂಪ್ಲೀಟ್ ಆಯಿತು, ಬುಕ್ಕನ್ನು ಕಂಪ್ಲೀಟಾಗಿ ಓದಿ ಮುಗಿಸಿದ ಮೇಲೆ ಅಬ್ಬಾ ಆ ಮುಖದಲ್ಲಿ ಖುಷಿ ನೋಡಿ. ಸೊ ಫೈನಲಿ ನನ್ನ ಲಾಸ್ಟ್ ಸೆಷನ್ ಆಂಥ್ರೋಪಾಲಜಿ ಜೊತೆಗೆ ಸ್ಟಾರ್ಟ್ ಮಾಡಿದೆ. ಬಟ್ ಟು ಬಿ ಹಾನೆಸ್ಟ್ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅರ್ಧ ಮಾತ್ರನೇ ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಜೆನ್ಯೂನ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ, ನಾಳೆ ಇನ್ನೂ ಒಂದು ದಿನ ಇದೆ, ಸೊ ಕಂಪ್ಲೀಟಾಗಿ ಇದನ್ನು ಸೇರಿಸಿ ಫಿನಿಶ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಆಲ್ ಆಫ್ ಯು.